ನಿಪ್ಪಾನಿ ಪಟ್ಟಣದ ಶಿವಾಜಿ ಉದ್ಯಾನ ಈಗ ಗಿಡಗಂಟಿಗಳ ತಾಣ ನಗರಪಾಲಿಕೆಯ ಬೇಜವಾಬ್ದಾರಿತನ ಮೂಲ ಸೌಲಭ್ಯಗಳು ದೂರ ಹೌದು ಹಿರಿಯ ನಾಗರಿಕರಿಗೆ ವಯೋವೃದ್ಧರಿಗೆ ಚಿಕ್ಕ ಮಕ್ಕಳಿಗೆ ಜಂಜಾಟದ ಬದುಕಿನಲ್ಲಿಂದು ಒಂದಿಷ್ಟು ವಿಶ್ರಾಂತಿ ವಿಹಾರಕ್ಕೆ ಅನುಕೂಲವಾಗಲೆಂದು ನಿರ್ಮಿಸಿದ್ದ ಬೆಳಗಾವಿ ಜಿಲ್ಲೆ ನಿಪ್ಪಾನಿ ಪಟ್ಟಣದ ಶಿವಾಜಿ ಉದ್ಯಾನ ಈಗ ಮೂಲ ಸೌಕರ್ಯಗಳಿಲ್ಲದೆ ವಂಚಿತವಾಗಿದೆ ಎಲ್ಲಿ ನೋಡಿದರೂ ಕಲ್ಲು ಮುಳ್ಳು ಗಿಡಗಂಟೆಗಳು ಬೆಳೆದು ನಿಂತಿದ್ದು ನಗರಪಾಲಿಕೆಯ ನಿರ್ಲಕ್ಷ್ಯದಿಂದಾಗಿ ಈ ಉದ್ಯಾನ ಪಾಳು ಕೊಂಪೆಯಾಗಿದೆ ಉದ್ಯಾನದಲ್ಲಿ ಚಿಕ್ಕ ಮಕ್ಕಳಿಗಾಗಿ ಆಟವಾಡಲು ಜಾರುಗುಂಡಿ ಜೋಕಾಲಿ ಕಸರತ್ತಿನ ಪರಿಕರಗಳು ಮಕ್ಕಳಿಲ್ಲದೆ ಬಿಕೋ ಎನ್ನುತ್ತಿವೆ ಬೆಳಗ್ಗೆ ವಿಹಾರಕ್ಕೆ ಎಂದು ಆಗಮಿಸುತ್ತಿರುವ ವಯೋವೃದ್ಧರು ಹಿರಿಯ ನಾಗರಿಕರು ಮಕ್ಕಳು ಬೆಳೆದು ನಿಂತ ಹುಲ್ಲಿನ ಮಧ್ಯ ಹೇಗೆ ವಿಹರಿಸುವುದು ಎಂದು ಉದ್ಯಾನದತ್ತ ತಿರುಕಿಯೂ ನೋಡುತ್ತಿಲ್ಲ ಇಷ್ಟೆಲ್ಲವಾದರೂ ನಗರಪಾಲಿಕೆಯ ಆಡಳಿತ ಮಂಡಳಿ ಮಾತ್ರ ಜಾನ ಕುರುಡರಂತೆ ಮೌನ ವಹಿಸುತ್ತಿದೆ ಸ್ವಚ್ಛತೆ ಇಲ್ಲಿ ಮರೀಚಿಕೆಯಾಗಿದ್ದು ನಿರ್ವಹಣೆ ಇಲ್ಲದೆ ಉದ್ಯಾನ ಸ್ವರಗುತ್ತಿದೆ ಪರಿಣಾಮ ವಿಹಾರ ಕಡಿಮೆಯಾಗಿ ಸಂಜೆಯಾಗುತ್ತಿದ್ದಂತೆಯೇ ಕಿಡಿಗೇಡಿಗಳ ತಾಣವಾಗುತ್ತಿದೆ ಕುಡಿದು ತಿಂದು ಮಸ್ತಿ ಮಾಡುವ ಯುವಕರು ಉದ್ಯಾನದ ತುಂಬ ಉಳಿದ ವಸ್ತುಗಳನ್ನು ಉದ್ಯಾನದಲ್ಲಿಯೇ ಬೀಸಾಕಿ ಹೋಗುತ್ತಿದ್ದಾರೆ ದಿನನಿತ್ಯ ಉದ್ಯಾನದಲ್ಲಿನ ಕಸಕಡ್ಡಿ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಸ್ವಚ್ಛತೆ ಕಾಯ್ದುಕೊಳ್ಳುವ ಕರ್ತವ್ಯ ನಗರಪಾಲಿಕೆಯದ್ದಾಗಿದ್ದು ನಗರಪಾಲಿಕೆ ಸಿಬ್ಬಂದಿ ಕ್ಯಾರೆ ಎನ್ನುತ್ತಿಲ್ಲ ಎಂದು ಹಿರಿಯ ನಾಗರಿಕರು ಸಮಾಜ ಸೇವಕರು ಸತ್ಯಂ ವಾಹಿನಿ ಎದುರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದಾದರೂ ನಗರಪಾಲಿಕೆ ಎಚ್ಚೆತ್ತುಕೊಂಡು ಶಿವಾಜಿ ಉದ್ಯಾನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಮಕ್ಕಳು ಮನಸ್ಸು ಬಿಚ್ಚಿ ಮುಕ್ತವಾಗಿ ಓಡಾಡಲು ಅವಕಾಶ ಮಾಡಿಕೊಡುತ್ತಾರ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ನಾನು ಮಲ್ಲಿಕಾರ್ಜುನ್ ಕುಳ್ಕಿ ನಾನು ನಿಪ್ಪಾನಿ ನಗರವಾಸಿ ಇದ್ದು ಇಲ್ಲಿ ಜನಾಲು ತಿರುಗಾಡಲಿಕ್ಕೆ ಬರ್ತೇನೆ ಆದರೆ ಇಲ್ಲಿ ಸ್ವಚ್ಛತೆ ಇಲ್ಲ ಹಾಗೂ ಸೊಳ್ಳೆಗಳು ಬಹಳ ಇರ್ತಾವೆ ಇದರಿಂದ ದೊಡ್ಡವ್ರಿಗಾಗಲಿ ಸಣ್ಣ ಮಕ್ಕಳಿಗಾಗಲಿ ತ್ರಾಸ ಆಗ್ತದೆ ಆಮೇಲೆ ಅವು ಲೈಟ್ದಂತೂ ವ್ಯವಸ್ಥೆ ಇಲ್ಲೇ ಇಲ್ಲ ಅದನ್ನೊಂದು ವ್ಯವಸ್ಥೆ ಆಗಬೇಕು ಅದರಿಂದ ಅದಕ್ಕೆ ನಾನು ಬೇಡ್ಕೊಳ್ತೇನೆ ನಿಮ್ಮ ಕಡೆ ನಾನು ಈ ಪಾರ್ಕಿಗೆ ಡೈಲಿ ಬರ್ತಾ ಇರ್ತೇನೆ ನನ್ನ ಸಣ್ಣ ಮಗಳಿಗೆ ಸಣ್ಣ ಮೊಮ್ಮಗಳ ಕರ್ಕೊಂಡು ಬರ್ತಾ ಇರ್ತೇವೆ ಇಲ್ಲೇ ಹುಲ್ಲು ವಗೇರೆ ಎಲ್ಲ ಬೆಳೆದದ ಆ ಹುಲ್ಲು ತೆಗಿಬೇಕು ಹಾವು ಇವು ಎಲ್ಲ ನಮಗೆ ಅಂಜಿಕೆ ಆಗ್ತದೆ ಇದರಲ್ಲಿ ಈ ಪಾರ್ಕಲ್ಲಿ ಲೈಟಿಂಗದ್ದು ವ್ಯವಸ್ಥೆ ಇಲ್ಲ ಇದು ಚಲೋ ಪಾರ್ಕ್ ಅದೇ ಇದರದ್ದು ಮೇಂಟೆನೆನ್ಸ್ ಅಥವಾ ವ್ಯವಸ್ಥೆ ಚಲೋ ಮಾಡಿದರೆ ನಮ್ಮಂಥವ್ರು ಸೀನಿಯರ್ಸ್ಗೆ ಅಥವಾ ಸಣ್ಣ ಹುಡುಗರಿಗೆ ಲೇಡೀಸ್ಗೆ ಅನುಕೂಲ ಆಗ್ತದೆ ಇದನ್ನು ವ್ಯವಸ್ಥೆ ನಮಸ್ಕಾರ ಈ ನಜೀರ್ ಶೇಖ್ ನಿಪ್ಪಾನಿ ಮಧ್ಯದಲ್ಲಿ ಏಕ ಸಾಮಾಜಿಕ ಕಾರ್ಯಕರ್ತ ಮನೂನ್ ಜಾಣವಲ್ಲ छत्रपती शिवाजी महाराज उद्यान या उद्यानाला चांगलं नाव दिलेलं आहे पण या उद्यानाकडे दुर्लक्ष आहे इथं वयस्कर सीनियर सिटीजन लोक फिरण्याकरिता येतात क्वचितच इथं उद्यान आहेत जे स्वच्छता निर्मित नाही आणि हा एक उद्यान असा आहे की इथं स्वच्छता व गार्डन सोयीस्कर बसायला जागा आहे पण इथं काँग्रेस म्हणजे तन गवत तनकट सगळं उठलेलं आहे ह्या तनकटामुळे एक तर रोगराई होऊ शकते आणि दुसरी गोष्ट म्हणजे इथं साप जीव जंतू कुठली साप रात्रीच्या वेळी इथं लाईट पण नाही आणि वयस्कर माणसं व लहान लहान मुले इथं खेळण्याकरिता पण येतात ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ